ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮ್ಗೆಲ್ಲ ನಿಮ್ದೇ ಆದ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಹಾಗೂ ನಿಮ್ಗೆಲ್ಲರಿಗೂ ಸಂಕ್ರಮಣ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ಫ್ರೆಂಡ್ಸ್, 13 ಜನವರಿ ಶುಕ್ರವಾರದ ದಿನ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಮೊದಲನೇ ಹಾಫ್ ಅನ್ ಅವರ್ ಅಥವಾ 45 ಮಿನಿಟ್ಸ್ ಅಲ್ಲಿ ಕರೆಕ್ಷನ್ ಬಂದ ಮೇಲೆ ಅಲ್ಲಿಂದ ಒಂದು ಅದ್ಭುತ ರಿಕವರಿ ಕಾಣ್ತು ಫ್ರೆಂಡ್ಸ್. ಸೊ ಆ ರಿಕವರಿ 16 ಜನವರಿ ಸೋಮವಾರ ದಿನ ಕಂಟಿನ್ಯೂ ಆಗುತ್ತಾ ಅಥವಾ ಮತ್ತೆ ಕರೆಕ್ಷನ್ ಬಂದು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಪ್ಯಾನಿಕ್ ಸೆಲ್ಲಿಂಗ್ ಬರುತ್ತಾ ಅಂತ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಸೆಲೆಕ್ಟ್ ಮಾಡಿ. ಅದರಿಂದ ನಮ್ಮ ಮುಂಬರೋ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ಫ್ರೆಂಡ್ಸ್. ಸೊ ಈಗ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನೋಡೋಕ್ಕಿಂತ ಮುಂಚೆ ಡೌಜನ್ಸ್ ಫೀಚರ್ಸ್ ಈಗ ಯಾವ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಿದೆ ಅಂತ ಚೆಕ್ ಮಾಡಿ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಅಲ್ಲಿ ಏನಾದರೂ ಚೇಂಜಸ್ ಇದಾರೆ ಅಂತ ನೋಡ್ಬಿಟ್ಟು ಆಪ್ಷನ್ ಚೈನ್ ಡೇಟಾ ಕೂಡ ಯಾವ ರೀತಿ ಬಿಲ್ಟ್ ಆಗಿದೆ ಅಂತ ನೋಡಿ ನಮ್ಮ ಟ್ರೇಡಿಂಗ್ ಲೆವೆಲ್ಸ್ ನ ಫೈನಲ್ ಮಾಡೋಣ ಫ್ರೆಂಡ್ಸ್. ಸೊ ಈಗ ನಾನು ಡೌಜನ್ಸ್ ಫೀಚರ್ಸ್ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನಾನು ಡೌಜನ್ಸ್ ಫೀಚರ್ಸ್ 1 ಅವರ್ ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಅಲ್ಲಿ ಇದ್ದೀನಿ. ಡೌಜನ್ಸ್ ಫೀಚರ್ಸ್ ಪ್ರೀವಿಯಸ್ ವೀಕ್ ಅಲ್ಲೆಲ್ಲ ಒಂದು ಕನ್ಸಾಲಿಡೇಷನ್ ಆಗಿ ಅಲ್ಲಿಂದ ಒಂದು ರಿಕವರಿ ಕಾಣ್ತು ಫ್ರೆಂಡ್ಸ್. ಅದನ್ನ ನಾವು ಪ್ರೀವಿಯಸ್ಲಿ ಡಿಸ್ಕಸ್ ಮಾಡಿದ್ವಿ. ಈಗ ಡೌಜನ್ಸ್ ಫೀಚರ್ಸ್ ಮೇಲೆ ಬಂದು 34,000 ಮೇಲೆ ಬಂದು ಟ್ರೇಡ್ ಆಗ್ತಾ ಇದೆ. ಈಗ ಅದು ತನ್ನ ಒಂದು ಕನ್ಸಾಲಿಡೇಷನ್ ರೇಂಜ್ ಅಲ್ಲಿ ಇದೆ. ಸೊ ಮೇಲೆ ರೆಸಿಸ್ಟೆನ್ಸ್ ಈಗ 34,700 ಹತ್ರ ಇದೆ. ಸೊ 34,200 ಮೇಲೆ ಸಸ್ಟೈನ್ ಆದಂಗೆ ಅದು ಪಾಸಿಟಿವ್ ಅಂತಾನೆ ಹೇಳ್ಬೋದು. ಸೊ ಈ ಲೆವೆಲ್ ಅಲ್ಲಿ ಡೌಜನ್ ಫ್ಯೂಚರ್ಸ್ ಪಾಸಿಟಿವ್ ಅಂತಾನೆ ಹೇಳ್ಬೋದು. ಈ ರೆಸಿಸ್ಟೆನ್ಸ್ ಇಂದ ಏನಾದರೂ ಕರೆಕ್ಷನ್ ಕಂಡು ಕೆಳಗಡೆ ಬಂದ್ರೆ ಅದೇ ರೀತಿ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಕರೆಕ್ಷನ್ ನೋಡೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿಂದ ಡೌಜನ್ ಫ್ಯೂಚರ್ಸ್ ಆದಷ್ಟು 34,200 ಮೇಲೆ ಇದ್ದಷ್ಟು ನಾವು ಇಂಡಿಯನ್ ಮಾರ್ಕೆಟ್ಗೆ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ಬೋದು ಫ್ರೆಂಡ್ಸ್. ಈಗ ನಾವು ಇಂಡಿಯಾ ವೊಲಟಿಲಿಟಿ ಇಂಡೆಕ್ಸ್ ಇಂಡಿಯಾ ವಿಕ್ಸಿಗೆ ಬಂದ್ರೆ ಈಗ 14.46 ಹತ್ರ ಇದೆ. ಸೊ ಇಲ್ಲಿಂದ ಪಾಸಿಟಿವ್ ಅಂತಾನೆ ಹೇಳ್ಬೋದು. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಏನಾದ್ರು ಒಳ್ಳೆ ಗ್ಯಾಪ್ ಅಪ್ ಓಪನ್ ಆಗಿ 14 ಕೆಳಗಡೆ ಬಂದು 13 ಹತ್ರ ಅಥವಾ 13 ಕೆಳಗಡೆ ಹೋದ್ರೆ ಅಲ್ಲಿ ಎನಿ ಟೈಮ್ ಮಾರ್ಕೆಟ್ ಅಲ್ಲಿ ಒಂದು ಸೆಲ್ಲಿಂಗ್ ಪ್ರೆಷರ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇಂಡಿಯಾ ಫಿಕ್ಸ್ ಏನಾದ್ರೂ 14 ಕೆಳಗಡೆ ಹೋದ್ರೆ ನಾವು ಬಹಳ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಫ್ರೆಂಡ್ಸ್. ಇದು ಇಂಡಿಯಾ ವಿಕ್ಸ್ ಆಯ್ತು. ನೆಕ್ಸ್ಟ್ ಬಂದು ರುಪಿ ವ್ಯಾಲ್ಯೂ ಅಗೇನ್ಸ್ಟ್ ಯುಎಸ್ ಡಾಲರ್. ಸೊ ಇದು ಪ್ರೀವಿಯಸ್ಲಿ ಕಂಪೇರ್ ಮಾಡಿದ್ರೆ ಅದೇ ಲೆವೆಲ್ ಅಲ್ಲಿ ಇದೆ, ಅಷ್ಟೇನು ಚೇಂಜಸ್ ಇಲ್ಲ. ನೆಕ್ಸ್ಟ್ ಬಂದು ಯುಎಸ್ ಡಾಲರ್ ಇಂಡೆಕ್ಸ್, ಇದು ಈಗ 102 ಹತ್ರ ಇದೆ. ಇಲ್ಲಿಂದ ಪಾಸಿಟಿವ್ ಅಂತಾನೆ ಕನ್ಸಿಡರ್ ಮಾಡ್ಬೋದು. ಮುಂದಿನದು ಬಂದು ಬ್ರೆಂಟ್ ಕ್ರೂಡ್ ಆಯಿಲ್. ಬ್ರೆಂಟ್ ಕ್ರೂಡ್ ಆಯಿಲ್ ಈಗ 79.61 ಹತ್ರ ಇದೆ. ಸೊ ಇಲ್ಲಿಂದ ಸದ್ಯಕ್ಕೆ ಯಾವುದೇ ನೆಗೆಟಿವಿಟಿ ಇಲ್ಲ. ಇನ್ನು ನಾವು FI ಡೇಟಾ ಬಂದ್ರೆ FIs 13 ಜನವರಿ ಶುಕ್ರವಾರ ಹಾಗೂ 12th ಜನವರಿ ಹಾಗೂ ಅದರ ಹಿಂದಿನ ದಿನಗಳಲ್ಲಿ ಕೂಡ ಕಂಟಿನ್ಯೂಸ್ ಆಗಿ ಸೆಲ್ ನ ಮಾಡಿದ್ದಾರೆ. ಇದನ್ನ ನಾವು ಕೆಲವು ದಿನಗಳಿಂದ ಅಬ್ಸರ್ವ್ ಮಾಡ್ತಾ ಇದ್ವಿ. ಡಿಸೆಂಬರ್ ಲಾಸ್ಟ್ ವೀಕ್ ಇಂದ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾ ಇದ್ದಾರೆ. FIs ಭಾರತದಲ್ಲಿ ಇರುವ ತಮ್ಮ ಪೊಸಿಷನ್ ಗಳಿಂದ ಹೊರಗಡೆ ಬಂದು ಏಷ್ಯಾದ ಬೇರೆ ದೇಶಗಳಾದ ಚೈನಾ, ಇಂಡೋನೇಷ್ಯಾ ಹೀಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಸೊ ನನ್ನ ಪ್ರಕಾರ FIs ಗೆ ಇಂಡಿಯನ್ ಗೌರ್ಮೆಂಟ್ ಕಡೆಯಿಂದ ಈ ಬಜೆಟ್ ಒಳಗಡೆ ಅಥವಾ ಬಜೆಟ್ ಟೈಮ್ ಅಲ್ಲಿ ಏನಾದ್ರೂ ಒಂದು ಅನೌನ್ಸ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ FIs ಸೆಲ್ಲಿಂಗ್ ಇಂದ ಇಂಡಿಯನ್ ಮಾರ್ಕೆಟ್ ಗೆ ಅಪ್ ಹೋಗೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಫ್ರೆಂಡ್ಸ್. FI ಸೆಲ್ಲಿಂಗ್ ಗೆ ಅಪೋಸಿಟ್ ಆಗಿ DIs ಬೈ ಮಾಡೋ ಸಲುವಾಗಿ ನಾವು ಮಾರ್ಕೆಟ್ ಅಲ್ಲಿ ಹೆಚ್ಚಿನ ಕರೆಕ್ಷನ್ ಕಾಣಿಸ್ತಾ ಇಲ್ಲ ಹಾಗೂ ಅಪ್ಪರ್ ಮೂವ್ ಗೆ ಹೋಗೋಕೆ FIs ಬಿಡ್ತಾ ಇಲ್ಲ. ಯಾವ ದಿನದಿಂದ FIs ಪಾಸಿಟಿವ್ ಆಗಿ ಬೈಯಿಂಗ್ ಮೂಡ್ ಅಲ್ಲಿ ಬರ್ತಾರೆ ಅಲ್ಲಿಂದ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಅಪ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು FI ಡೇಟಾನ ಕಂಟಿನ್ಯೂಸ್ ಆಗಿ ಚೆಕ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ಸೊ FIs ಇನ್ನು ಇಂಡಿಯನ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಇದಾರೆ ಅಂತ ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ಸೊ FI ಡೇಟಾ ಆಯ್ತು. ಈಗ ನಾವು ಆಪ್ಷನ್ ಚೈನ್ ಡೇಟಾ ಚೆಕ್ ಮಾಡೋಣ. ಆಪ್ಷನ್ ಚೈನ್ ಡೇಟಾದಲ್ಲಿ ನಾನು ನಿಫ್ಟಿ 19th ಜನವರಿ ಆಪ್ಷನ್ ಚೈನ್ ಡೇಟಾದಲ್ಲಿ ಇದ್ದೀನಿ. ಇಲ್ಲಿ ಬಂದ್ರೆ ಟೋಟಲ್ ಪುಟ್ ಸೈಡ್ ಅಲ್ಲಿ 12 ಲ್ಯಾಕ್ಸ್ ಇದೆ ಹಾಗೂ ಕಾಲ್ ಸೈಡ್ ಅಲ್ಲಿ 14 ಲ್ಯಾಕ್ಸ್. ಸೊ ಓವರ್ ಸೋಲ್ಡ್ ಆಗಿರೋ ಮಾರ್ಕೆಟ್ ಆಲ್ಮೋಸ್ಟ್ ಪುಟ್ ರೈಟರ್ಸ್ ಹಾಗೂ ಕಾಲ್ ರೈಟರ್ಸ್ ಸಮನಾಗಿದ್ದಾರೆ ಅಂತ ಹೇಳ್ಬೋದು. ಈಗ ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರೋದು 1,17,000, ಅದು 7,900 ಹತ್ರ. ಅದಾದ್ಮೇಲೆ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಎಲ್ಲೂ ಇಲ್ಲ. ಆದ್ರೆ 1 ಲ್ಯಾಕ್ ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಅದು 18,000 ಸ್ಟ್ರೈಕ್ ಪ್ರೈಸ್ ಹತ್ರ ಇದೆ ಫ್ರೆಂಡ್ಸ್. ಸೊ ಸದ್ಯದ ಮಟ್ಟಿಗೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರೋ 7,900 ಒಂದು ಮೇಜರ್ ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ಬೋದು. ಆದ್ರೆ ಈಗ ನಿಫ್ಟಿ 7,900 ಮೇಲೆ ಇರೋ ಸಲುವಾಗಿ ಇಲ್ಲಿ ಏನಾದ್ರೂ ನಿಫ್ಟಿ 18,000 ಅಥವಾ ಅದಕ್ಕಿಂತ ಮೇಲೆ ಓಪನ್ ಆದ್ರೆ ಒಂದು ಒಳ್ಳೆ ಶಾರ್ಟ್ ಕವರಿಂಗ್ ಅಲ್ಲಿ ಅಪ್ ಮೂವ್ ಬರೋ ಚಾನ್ಸಸ್ ಇರುತ್ತೆ. ಅದೇ ರೀತಿ ನಾವು ಪುಟ್ ಸೈಡ್ ಅಲ್ಲಿ ನೋಡಿದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,52,000, ಅದೇ 7,900 ಹತ್ರ ಇದೆ. ಸೊ ಇಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇರೋ ಸಲುವಾಗಿ ನಿಫ್ಟಿ 7,900 ಕೆಳಗಡೆ ಹೋಗೋದು ಕಷ್ಟ. ಸೊ ಕೆಳಗಡೆ ಹೋದ್ರೆ ಕೂಡ
ನೆಕ್ಸ್ಟ್ ಸಪೋರ್ಟ್ ಇರೋದು 1,16,000 ಓಪನ್ ಇಂಟ್ರೆಸ್ಟ್ ಇರೋದು 17,800 ಸ್ಟ್ರೈಕ್ ಪ್ರೈಸ್ ಹತ್ರ. ಇದು ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಇನ್ನು ನಾವು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 10 ಲ್ಯಾಕ್ಸ್, ಕಾಲ್ ಸೈಡ್ ಅಲ್ಲಿ 9 ಲ್ಯಾಕ್ಸ್. ಸೊ ಇಲ್ಲಿ ಕೂಡ ಪುಟ್ ರೈಟರ್ಸ್ ಹಾಗೂ ಕಾಲ್ ರೈಟರ್ಸ್ ಸಮನಾಗಿದ್ದಾರೆ. 73,000 ಇರೋದು 42,500 ಹತ್ರ ಫ್ರೆಂಡ್ಸ್. ಸೊ ಇಲ್ಲಿಂದ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 78,000, ಅದು 43,000 ಸ್ಟ್ರೈಕ್ ಪ್ರೈಸ್ ಹತ್ರ ಬರ್ತಾ ಇದೆ. ಸೊ ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ ಅಂತ ನೋಡೋದ್ರ ಮೇಲೆ ಕಂಡು ಬರ್ತಾ ಇಲ್ಲ. ಹಾಗಾಗಿ ಸೋಮವಾರಕ್ಕೆ 43,000 ಫೈನಲ್ ರೆಸಿಸ್ಟೆನ್ಸ್ ಆಗಿ ನಾವು ಕನ್ಸಿಡರ್ ಮಾಡಬಹುದು. ಇನ್ನು ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂತಂದ್ರೆ 1,17,000 ಇರೋದು 42,000 ಸ್ಟ್ರೈಕ್ ಪ್ರೈಸ್ ಹತ್ರ. ಸೊ ಕೆಳಗಡೆ 42,000 ಮೇಜರ್ ಸಪೋರ್ಟ್ ಆಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್, ಆಸ್ ಪರ್ ಆಪ್ಷನ್ ಚೈನ್. ಇನ್ನು ನಾವು ನಿಫ್ಟಿ ಟ್ರೇಡಿಂಗ್ ವ್ಯೂಗೆ ಬಂದ್ರೆ ಫ್ರೆಂಡ್ಸ್, ಇದು ನಿಫ್ಟಿ 15 ಮಿನಿಟ್ಸ್ ಕ್ಯಾಂಡಲ್ಸ್ಟಿಕ್ ಚಾರ್ಟ್. ಸೊ ಇಲ್ಲಿ ನೀವು ಗಮನಿಸಬಹುದು ನಿಫ್ಟಿ 13 ಜನವರಿ ಓಪನಿಂಗ್ ಇಂದಾನೆ ಒಂದು ಕರೆಕ್ಷನ್ ಬಂದು ತನ್ನ ಸಪೋರ್ಟ್ ಅದು 17,770 ಹತ್ರ ಏನಿತ್ತು, ಅಲ್ಲಿಂದ ಮೋರ್ ದೆನ್ 200 ಪಾಯಿಂಟ್ಸ್ ರಿಕವರಿ ಆಗಿ ಎಂಡ್ ಆಫ್ ದ ಡೇ 17,950 ಹತ್ರ ಬಂದು ಕ್ಲೋಸ್ ಆಗಿದೆ ಫ್ರೆಂಡ್ಸ್. ಸೊ ಇಲ್ಲಿ ನಾವು ಒಂದು ಚಾರ್ಟ್ನ ನಾವು ನೋಡ್ಬೇಕಾಗತ್ತೆ ನಿಫ್ಟಿದು. ಸೊ ಅದನ್ನ ನಾನು ಇಲ್ಲಿ ನಿಮ್ಗೆ ಡ್ರಾ ಮಾಡಿ ತೋರಿಸ್ತೇನೆ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ನಿಫ್ಟಿ 4th January, 9th January ಹಾಗೂ 13th January ಈ ಲೆವೆಲ್ ಅಲ್ಲಿ ಒಂದು ಟ್ರೆಂಡ್ ಲೈನ್ ಬರ್ತಾ ಇದೆ. ಸೊ ಇಲ್ಲಿ ಆದಷ್ಟು ನಿಫ್ಟಿಗೆ ರೆಸಿಸ್ಟೆನ್ಸ್ ಬರ್ತಾ ಇದೆ ಫ್ರೆಂಡ್ಸ್. ಹಾಗೂ ಸೈಕಾಲಜಿಕಲ್ ಲೆವೆಲ್ 18,000 ಇದೇ ಲೆವೆಲ್ ಅಲ್ಲಿ ಬರ್ತಾ ಇದೆ ಆ ಸೆಲ್ಲಿಂಗ್ ಪ್ರೆಷರ್ ಅಲ್ಲಿ. ಹಾಗೆ ನಿಫ್ಟಿ ಈ ಸಪೋರ್ಟ್ ಲೈನ್ 17,770 ಮತ್ತೊಂದು ಬಾರಿ ಟೆಸ್ಟ್ ಮಾಡುತ್ತೆ. ಹಾಗೂ ಇಲ್ಲಿ ಏನಾದರೂ ಬ್ರೇಕ್ ಡೌನ್ ಬಂದು ನಿಫ್ಟಿ 5 to 10 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ಫ್ರೆಂಡ್ಸ್, ಇಲ್ಲಿಂದ ಅನದರ್ 200 ಪಾಯಿಂಟ್ಸ್ ವರೆಗೆ ಕರೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಸೋಮವಾರ ಆಗ್ಬೋದು ಅಥವಾ ಮಂಗಳವಾರ ಬುಧವಾರ ಯಾವುದೇ ದಿನಗಳಲ್ಲಿ ಆಗ್ಬೋದು. ಸೊ ಈ ಲೆವೆಲ್ ಅಲ್ಲಿ ಬಂದು 17,770 ಕೆಳಗಡೆ ಬಂದಾಗ ನೀವು ಕಾಲಲ್ಲಿ ಪೊಸಿಷನ್ಸ್ ಇದ್ರೆ ಹೊರಗಡೆ ಬಂದು ಪುಟ್ಟಲ್ಲಿ ಪೊಸಿಷನ್ಸ್ ತಗೊಂಡು ಟ್ರೇಡ್ ಮಾಡ್ಬೋದು ಫ್ರೆಂಡ್ಸ್. ಸೊ ಸೋಮವಾರಕ್ಕೆ 18,000 ಒಂದು ಮೇಕ್ ಆರ್ ಬ್ರೇಕ್ ಲೆವೆಲ್ ಆಗುತ್ತೆ. 18,000 ಮೇಲೆ ಹೋಗದೆ ಕೆಳಗಡೆ ಬಂದ್ರೆ ಅಗೇನ್ ನಾವು ಗುರುವಾರದವರೆಗೆ ಒಂದು ಸೈಡ್ ವೇ ಸೆಷನ್ ನ ನೋಡ್ಬೇಕಾಗುತ್ತೆ ಫ್ರೆಂಡ್ಸ್. FIs ತಮ್ಮ ಇನ್ವೆಸ್ಟ್ಮೆಂಟ್ ನ ಇಂಡಿಯಾದಲ್ಲಿ ಮಾಡಿಲ್ಲ ಅಂತಂದ್ರೆ ಹಾಗೂ ನಿಫ್ಟಿ 18,000 ಕೆಳಗಡೆನೆ ಇದ್ರೆ ನಾವು ಬಜೆಟ್ ವರೆಗೂ ಈ ಪಿಂಕ್ ಲೈನ್ ಏನಿದೆ ಇದು ಮೇಲೆ 18,000 ಕೆಳಗಡೆ 17,500 ಈ ರೇಂಜ್ ಅಲ್ಲೇ ಟ್ರೇಡ್ ಆಗ್ತಾ ಹೋಗೋ ರೀತಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಟಿಲ್ February 1st. ಸೊ ಇದು ನನ್ನ ಪರ್ಸನಲ್ ವ್ಯೂ, ಇದು ಎನಿ ಟೈಮ್ ಚೇಂಜ್ ಆಗ್ಬೋದು. FIs ಎನಿ ಟೈಮ್ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕೆ ಸ್ಟಾರ್ಟ್ ಮಾಡ್ಬೋದು, ಆಗ ರಿಕವರಿ ಕಾಣ್ಬೋದು. FIs ಇನ್ವೆಸ್ಟ್ಮೆಂಟ್ ಮಾಡೋಕೆ ಸ್ಟಾರ್ಟ್ ಮಾಡಿಲ್ಲ ಅಂತಂದ್ರೆ ಈ ರೇಂಜ್ ಅಲ್ಲಿ ನಿಫ್ಟಿ ಇರೋ ಚಾನ್ಸಸ್ ಬಹಳ ಇದೆ ಫ್ರೆಂಡ್ಸ್. ಸೊ ಇದು ನಿಫ್ಟಿ ಆಯ್ತು. ಇನ್ನು ನಾವು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ಕೂಡ ಇಲ್ಲಿ ನೋಡಿ ಪಿಂಕ್ ಲೈನ್ ಸಪೋರ್ಟ್ 41,745 ಹತ್ರ ಇತ್ತು. ಸೊ ಇಲ್ಲಿಂದನೇ ಸಪೋರ್ಟ್ ತಗೊಂಡು ಆಲ್ಮೋಸ್ಟ್ 700 ಪಾಯಿಂಟ್ಸ್ ಅಷ್ಟು ರಿಕವರಿ ಕಂಡಿತ್ತು ಫ್ರೆಂಡ್ಸ್. ಈಗ 42,339 ಹತ್ರ ಕ್ಲೋಸ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿಗೆ ಅಪ್ಪರ್ ಮೂವ್ ಬರಬೇಕು ಅಂತಂದ್ರೆ ಬ್ಯಾಂಕ್ ನಿಫ್ಟಿಗೆ ಮೇಲಿನ ರೆಸಿಸ್ಟೆನ್ಸ್ 42,459 ಹತ್ರ ಇದೆ. ಬ್ಯಾಂಕ್ ನಿಫ್ಟಿ 13th January ಹೈ 42,470 ಈ ಲೆವೆಲ್ ಮೇಲೆ ಬಂದು ಅಟ್ಲೀಸ್ಟ್ 5 to 10 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಒಳ್ಳೆ ಅಪ್ ಮೂವ್ ಬರುತ್ತೆ. ಆ ಅಪ್ ಮೂವ್ ನಲ್ಲಿ ಬ್ಯಾಂಕ್ ನಿಫ್ಟಿ ಫಸ್ಟ್ ರೆಸಿಸ್ಟೆನ್ಸ್ 42,728 ಬರುತ್ತೆ ಹಾಗೂ 42,841 ಬರುತ್ತೆ. ಇದನ್ನ ಕ್ರಾಸ್ ಆಗಿ ಮೇಲೆ ಬಂದ್ರೆ 43,000 ಕೂಡ ಕ್ರಾಸ್ ಮಾಡಿ 43,200 ವರೆಗೆ ಈ ಪಿಂಕ್ ಲೈನ್ ಬಾರ್ಡರ್ ಹತ್ರ ಬಂದು ನಿಲ್ಲೋ ಚಾನ್ಸಸ್ ಇದೆ ಫ್ರೆಂಡ್ಸ್. ಆದ್ರೆ ಬ್ಯಾಂಕ್ ನಿಫ್ಟಿ ಶುಕ್ರವಾರದ ಹೈನ ಬ್ರೇಕ್ ಮಾಡದೆ ಕೆಳಗಡೆ ಬಂದ್ರೆ ಇಲ್ಲಿಂದ ಬ್ಯಾಂಕ್ ನಿಫ್ಟಿನಲ್ಲಿ ಮತ್ತೆ ಒಂದು ಸೆಲ್ಲಿಂಗ್ ಪ್ರೆಷರ್ ಬರೋದಿದೆ. ಆ ಸೆಲ್ಲಿಂಗ್ ಪ್ರೆಷರ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಮತ್ತೆ ತನ್ನ ಈ ಸಪೋರ್ಟ್ ನ ಟೆಸ್ಟ್ ಮಾಡುತ್ತೆ, ಅದು 41,734. ಹಾಗೂ ಸೋಮವಾರ ದಿನ ಇದು ಏನಾದರೂ ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ಈ ಎಕ್ಸ್ಪೈರಿ 19th ಒಳಗಡೆ 40,800 ವರೆಗೂ ಬರೋ ಚಾನ್ಸಸ್ ಇದೆ ಫ್ರೆಂಡ್ಸ್. ಸೊ ಇದು ನನ್ನ ಬ್ಯಾಂಕ್ ನಿಫ್ಟಿ ವ್ಯೂ ಆಯ್ತು. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ, ಕ್ಲಾರಿಫಿಕೇಶನ್ಸ್ ಬೇಕಾಗಿದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9845852716. ಹಾಗೂ ನಮ್ಮ ಸಬ್ ಬ್ರೋಕರ್ ಅಂಡರ್ ಅಲ್ಲಿ ನೀವು ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಬೇಕು ಅಂದ್ರೆ ನೀವು ಅಪ್ಸ್ಟಾಕ್ಸ್ ಅಲ್ಲಿ ಅಥವಾ IIFL ಅಲ್ಲಿ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡ್ಬೋದು ಫ್ರೆಂಡ್ಸ್. ಹಾಗೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.
ಹ್ಮ್.